ನೋಡಿ, ನಾನು 20 ವರ್ಷದಿಂದ ಬಂದಿದ್ದೆ ಇಲ್ಲಿಗೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಕೃಷ್ಣ ಅವ್ರ ಕಾಲದಲ್ಲಿ ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಆಗ ಕೆಲವು ಕಾರ್ಯಕ್ರಮವನ್ನ ತೆಗೆದುಕೊಂಡಿತ್ತು. ಇವತ್ತು ಈ ರಾಜ್ಯದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಅನ್ಯಾಯ ಆಯಿತು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ಈ ಭೂಮಿಯಿಂದ ವಹಿಸ್ಕೊಂಡ್ರು. ಅದೇ ಸಂದರ್ಭ ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ಉಂಟಾಗಿದೆ. ಸೊ ಅದಕ್ಕೆ ನಾವು ಜನರ ಭಾವನೆ, ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರಜೆಗಳ ಧ್ವನಿ, ಜನರ ಧ್ವನಿ, ಸಮಾಜದ ಧ್ವನಿ, ಎಲ್ಲ ವರ್ಗದ ಧ್ವನಿಯನ್ನ, ಅವರ ನೋವನ್ನ, ಜನರ ಭಾವನೆಯನ್ನ ಜನರಿಗೆ ತಿಳಿಸ್ಬೇಕು. ಈ ಭ್ರಷ್ಟ ಸರ್ಕಾರವನ್ನು ಮುಕ್ತಿ ಮಾಡಬೇಕು. BJP ಭ್ರಷ್ಟ ಆಡಳಿತ ಕೊನೆಗೊಳಿಸಬೇಕು. ಜನರಿಗೆ ಒಂದು ಒಳ್ಳೆ ಅಭಿವೃದ್ಧಿಶೀಲ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಕಾಂಗ್ರೆಸ್ ಪಕ್ಷ ಸತತವಾಗಿ ಹೋರಾಟವನ್ನು ಮಾಡ್ತಾ ಇದೆ. ರಾಹುಲ್ ಗಾಂಧಿಯವರು ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಕೊಡಬೇಕು ಅಂಥೇಳಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹೆಜ್ಜೆ ನಡೀತಾ ಇದ್ದಾರೆ. ಸೊ ನಾವು ಎಲ್ಲ ಕಾಂಗ್ರೆಸ್ಸಿಗರು ಕೂಡ ಈಗ 2-3 ತಿಂಗಳ ಕಾಲ ಜನರಿಗೆ ಈ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು. ಜನರಿಗೆ ನೆಮ್ಮದಿ, ಶಾಂತಿಯನ್ನು ಕೊಡಿಸ್ಬೇಕು. ಅವರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ಅವ್ರಿಗೆ ಮುಂದಿನ ದಿನದಲ್ಲಿ ನಿಮಗೆ ಎಂಥ ಆಡಳಿತವನ್ನು ನಾವು ಕೊಡ್ತೇವೆ, ಸುಭದ್ರವಾದಂಥ ರಾಜಕಾರಣವನ್ನು ನಾವು ಮಾಡ್ತೇವೆ, ಭ್ರಷ್ಟರಹಿತವಾದಂಥ ಅಧಿಕಾರವನ್ನು ಕೊಡ್ತೇವೆ ಅಂಥೇಳಿ ನಾವು ವಾಗ್ದಾನವನ್ನು ಮಾಡಲಿದ್ದೇವೆ. ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.